हेलो नमस्कार गान चंदन मेगा ऑडिशन्स के स्वागत सुस्वागत नम मुद्दाद जज्जस ना वेलकम मार्बिड़ती निम्म जोतेगे प्लीज वेलकम नम कर्नाटक कोगिले बी अच्छाया मैम हागे संगीत मांत्रिक वी मनोहर सर नम सूपर जोश इरोंत इंस्ट्रुमेंटलिस्ट प्लीज वेलकम एल्ला पार्टिसिपेंट्स को यू मोस्ट वेलकम टू द शो ಯಾವ ಜಿಲ್ಲೆ ಅಂತ ಹೇಳೋದಕ್ಕೂ ಮುಂಚೆ ಅವರು ಹಾಕೊಂಡು ಬಂದಿದ್ದಾರಲ್ಲ ಡ್ರೆಸ್ಗಳು ಅದನ್ನ ನೋಡಿದ್ರೇನೆ ಒಂದು ಚೂರು ಹಿಂಟ್ ಸಿಗುತ್ತೆ ಎಲ್ಲರೂ ಅಂತಲ್ಲ ಇವರನ್ನ ಸ್ವಲ್ಪ ನಾವು ಸ್ಪೆಷಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಜಾನಪದ ಕಲೆನೆ ಸಾಕಷ್ಟು ಇವೆ ಅಲ್ಲಿ ಹೌದು ಯಾವುದು ಏ ಜಾನಪದ ಅಂತಿದ್ದ ಹಾಗೆ ನನಗೆ ನಂಗೊಂದು ಸಣ್ಣ ಹಾಡು ಕೂಡ ನಾಪಕ ಬರುತ್ತೆ ಮೂಡಲ್ ಕೊಂಡಲ್ ಕಿರೆ ನೋಡೋರ್ಗೊಂದೈ ಬೋಗ ಮೂಡಿ ಬರ್ತಾನೆ ಚಂದಿರಾಮ ತಾನಂದನ್ನ ಮೂಡಿ ಬರ್ತಾನೆ ಚಂದಿರಾಮ ಅದೊಂದೇ ಎಲ್ಲ ಬೇಕಾದಷ್ಟು ಜಾನಪದ ಗೀತೆಗಳಿದೆ ಜಾನಪದ ಗೀತೆ ಅಂತಿದ್ದ ಹಾಗೆ ನಮಗ್ ನಾಪಕ ಬರೋದು ಚಾಮರಾಜನಗರ ಎಸ್ ಸೊ ಈ ಸಂಚಿಕೆ ವಿಶೇಷ ಚಾಮರಾಜನಗರದ ಪಾರ್ಟಿಸಿಪೆಂಟ್ಸ್ ಹಾಗೆ ಮಲೆ ಮಹದೇಶ್ವರ ಬೆಟ್ಟ ಇದೆ ಬಿ ಆರ್ ಹಿಲ್ಸ್ ಇದೆ ಆಮೇಲೆ ಸಾಕಷ್ಟು ಬೆಟ್ಟ ಗುಡ್ಡಗಳು ಗಗನ ಚುಕ್ಕಿ ಭರ ಚುಕ್ಕಿ ಹೌದು ಅದು ಅಷ್ಟೇ ಆ ಕಡೆನೆ ಇದೆ ಅದಲ್ದಿರ ಅಲ್ಲಿ ಸಾಕಷ್ಟು ಇವತ್ತಿಗೂ ಬುಡಕಟ್ಟು ಜನಾಂಗದವರು ಇದ್ದಾರೆ ಚಾಮರಾಜನಗರದ ಬಗ್ಗೆ ಒಂದು ವಿಟಿ ಪ್ಲೀಸ್ ಬಿಳಿಗಿರಿ ರಂಗಯ್ಯ ಬಿಳಿಗಿರಿ ರಂಗನ ಬೆಟ್ಟ ಸುವರ್ಣಾವತಿ ಜಲಾಶಯ ಚಾಮರಾಜೇಶ್ವರ ದೇವಾಲಯ ಇವೆಲ್ಲವೂ ಸೇರಿದ್ರೆ ಸುಂದರ ನಗರ ಚಾಮರಾಜನಗರ ಹೌದು ಈ ಜಿಲ್ಲೆಯಲ್ಲೂ ಕೂಡ ಚಂದನ ವಾಹಿನಿಯ ಗಾನ ಚಂದನ ತಂಡ ಉತ್ತಮ ಗಾಯಕರ ಅನ್ವೇಷಣೆಯನ್ನು ನಡೆಸಿದರು ಮೈಸೂರು ಆಕಾಶವಾಣಿ ಸಹಯೋಗದೊಂದಿಗೆ ಗೌತಮ ಎಫ್ ಗ್ರೇಡ್ ಕಾಲೇಜ್ ಗುಂಡಲ್ಪೇಟೆ ಈ ಸ್ಥಳದಲ್ಲಿ ಚಂದನ ವಾಹಿನಿಯ ಗಾನ ಚಂದನ ತಂಡ ಕಾರ್ಯಕ್ರಮ ನಡೆಸಿದರು ಚಾಮರಾಜನಗರದ ಗಾಯಕರ ಗಾಯನ ಹೇಗಿತ್ತು ನೀವೇ ನೋಡಿ ಚಾಮರಾಜನಗರಕ್ಕೆ ಒಂದು ಜೋರದ ಚಪ್ಪಾಳೆ ಸೊ ಮೊದಲನೇ ಸ್ಪರ್ಧೆಯನ್ನ ಬರಮಾಡ್ಕೊಳ್ಳುವಂತ ಸಮಯ ಪ್ಲೀಸ್ ವೆಲ್ಕಮ್ ರೋಜಾ ಅವ್ರನ್ನ ಹಾಡ್ತಿದ್ದಾರೆ ಸುಖದ ಸ್ವಪ್ನಗಾನ
ಓವರ್ ಟು ಛಾಯಾ ಮ್ಯಾಮ್. ಚೆನ್ನಾಗಿ ಹಾಡಿದ್ರಮ್ಮ. ಥ್ಯಾಂಕ್ ಯು ಮ್ಯಾಮ್. ಸಸ್ಟೈನ್ ಮಾಡ್ತಿರಲ್ಲ. ಆ ಎಂಡಿಂಗ್ ಸಸ್ಟೈನಿಂಗ್ ನೋಟ್ಸ್ ಎಲ್ಲ ಇರುತ್ತಲ್ಲ ಅದು ಇನ್ನೊಂಚೂರು ಪರ್ಫೆಕ್ಟಾಗಿ ಬರಬೇಕು. ಆಯ್ತಾ, ಅದರ್ವೈಸ್ ಚೆನ್ನಾಗಿ ಹಾಡಿದ್ರಮ್ಮ, ನಿಜವಾಗ್ಲೂ ಚೆನ್ನಾಗಿ ಹಾಡಿದ್ರಿ. ಮತ್ತೆ ಏನು ಸಂಗೀತಕ್ಕೆ ಹೋಗ್ತಾ ಇದ್ದೀರಾ? ಹಾಂ, ಎಸ್ ಮ್ಯಾಮ್, ಹೋಗ್ತೀನಿ. ಯಾವ ಥರ ಹಾಡುಗಳು ಅಂದರೆ ನಿಮ್ಗೆ ಇಷ್ಟವಾದಂಥ ಯಾವ ಥರ ಹಾಡುಗಳು? ಯಾಕೆಂದರೆ ನಿಮ್ಮ ಕಡೆ ಫೋಕ್ ಜಾಸ್ತಿ ಅಲ್ಲ, ಜಾನಪದ ಗೀತೆ ಹಾಡು. ಹಾಂ, ಯಾಕೆಂದರೆ ಚಾಮರಾಜನಗರ ಅಂದರೆ ನಂಗೆ ಗೊತ್ತಿರೋ ತುಂಬ, ನನಗಂತೂ ತುಂಬ ಒಳ್ಳೊಳ್ಳೆ ಕಲಾವಿದರಲ್ಲಿ ಇದ್ದಾರೆ, ನಾನು ತುಂಬ ಹಾಡಿದ್ದೀನಿ. ಅದಕ್ಕೆ ಹೇಳಿದೆ ತುಂಬ ಒಳ್ಳೆ ಮನೆ ಮನೆಯಲ್ಲಿ ಸಂಗೀತ ಅಂತಾರಲ್ಲ ಆ ಥರ, ಚಾಮರಾಜನಗರದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಹಾಡ್ತಾರೆ ಅಲ್ವಾ? ಯಾವ್ದಾರ ಒಂದು ಫೋಕ್ ಹಾಡಪ್ಪ. ಆಡಿದವರ ಮನವಾಬಲ್ಲೆ, ನೀಡಿದವರ ನಿಜವಾಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಯದ ಒಡೆಯ. ಗುರುಲಿಂಗಯ್ಯ ದಯ ಮಾಡೋ. ಆಡಿದವರ ಮನವಾಬಲ್ಲೆ, ನೀಡಿದವರ ನಿಜವಾಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಯದ ಒಡೆಯ. ಗುರುಲಿಂಗಯ್ಯ ದಯ ಮಾಡೋ. ಚೆನ್ನಾಗಿತ್ತಮ್ಮ, ಚೆನ್ನಾಗಿತ್ತು. ಸೊ ಇನ್ನೂ ಅಭ್ಯಾಸ ಮಾಡಿ. ಓಕೆ, ಒಳ್ಳೆಯದಾಗಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ಮನೋಹರ್ ಸರ್, ನೀವು ಬೇರೆ ಬೇರೆ ಹಾಡು ಹಾಡ್ತಿರಲ್ಲ, ಅದೇ ನಮ್ಗೆ ಖುಷಿ. ಯಾಕಂದರೆ ಕೆಲವರು ಬರೀ ರಿಯಾಲಿಟಿ ಶೋಗೋಸ್ಕರ ಒಂದಷ್ಟು ನಾಲ್ಕು ಹಾಡು ಕಲಿತು ಅಷ್ಟಕ್ಕೇ ಬರ್ತಾರೆ, ಬೇರೆ ಕೇಳಿದ್ರೆ ಗೊತ್ತಿಲ್ಲ. ಈಗ ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ವಾಯ್ಸ್ ಚೆನ್ನಾಗಿದೆ, ಸಾಮರ್ಥ್ಯವೂ ಇದೆ, ಆದರೆ ಇನ್ನೊಂದು ಸ್ವಲ್ಪ ಪರಿಶ್ರಮ ಬೇಕು. ಇನ್ನೊಂದು ಸ್ವಲ್ಪ ಛಾಯ್ ಅವರು ಹೇಳಿದಾಗೇ ನೀವು ಹೇಗೂ ಸಂಗೀತ ಕಲಿತಾ ಇದ್ದೀರಾ, ಇನ್ನೂ ಆ ಸ್ವರ ಪರಿಚಯ ಚೆನ್ನಾಗಿ ಮಾಡ್ಕೊಳ್ಳಿ. ಯಾವ ಹಾಡು ಕೇಳಿದ್ರೂ ಅದರಲ್ಲಿ ಏನು ಸ್ವರ ಇದೆ ಅಂತ ತಕ್ಕ ಹೇಳುವಷ್ಟು ಅವು ನಿಮಗೆ ಅಭ್ಯಾಸ ಆದಾಗ ಇನ್ನೂ ಪಕ್ವತೆ ಬರುತ್ತೆ, ಆವಾಗ ಇನ್ನೂ ಚೆನ್ನಾಗಿ ಬರುತ್ತೆ. ಈ ಹಾಡು ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗಿ ಹಾಡಿದ್ರಿ. ಮತ್ತು ಇದೆಲ್ಲ ಕೇಳ್ತೀರಾ ನೀವು, ಬೇರೆ ಸೋಲಿಗ್ರದ ಹಾಡುಗಳು, ಗೊರು ಗೊರುಕನ ಗೊರುಕನ ಅದೆಲ್ಲ ಇದೆಲ್ಲ ಕೇಳ್ತೀರಾ? ಅದೆಲ್ಲ ಕೇಳ್ತೀರಾ? ಸೊ ಬೇರೆ ಬೇರೆ ಪೋಕದೆಲ್ಲ ಪ್ರಾಕ್ಟೀಸ್ ಮಾಡಿ. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಚಿತ್ರ ಪ್ರೀತಿ ವಾತ್ಸಲ್ಯ, ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ, ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಹಾಡ್ದವರು ಎಸ್ ಪಿ ಬಿ ಅವರು. ಸ್ನೇಹಿತರೇ, ನಿಮಗೆ ಸ್ವಾಗತ ಅಂತ ಹಾಡೋದಕ್ಕೆ ಬರ್ತಾ ಇದ್ದಾರೆ ಈಗ ಅಜಿತ್ ಕುಮಾರ್.
ಸರ್ ಹೇಗೆ ಅನಿಸ್ತು ಇವ್ರ ಹಾಡು? ಚೆನ್ನಾಗಿ ನೀಟಾಗಿ ಹಾಡಿದರು. ಆದರೆ ಇದು ಇದು ತುಂಬ ಸಿಂಪಲ್ ಆದ ಹಾಡಿದು, ಹಾಗಾಗಿ ಅಷ್ಟು ನಿಮ್ಮ ಕೆಪ್ಯಾಸಿಟಿ ಏನು ಅನ್ನೋದು ತಿಳ್ಕೊಬೇಕಾದ್ರೆ ಯಾವ್ದಾದ್ರು ಫೋಕ್ ಹಾಡು ಗೊತ್ತಾ ನಿಮಗೆ? ಜಾನಪದ, ಜಾನಪದ ಹಾಡು. ಮಾದೇಶ್ವರ ದಯಾಭಾರ. ಹಾಂ ಹೇಳಿ, ಒಂದು ಒಂದು ಪಾಪಲ್ಲವಿ ಸಾಕು. ಮಾದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ, ನೀನಿಲ್ಲದೆ ನನಗೆ ಬದುಕೆಲ್ಲಿದೆ. ಮಾದೇಶ್ವರ ದಯಬಾರದೆ. ಒಬ್ಬೊಬ್ಬರ ಧ್ವನಿಗೆ ಒಂದೊಂದು ಹಾಡು ಮ್ಯಾಚ್ ಆಗುತ್ತೆ, ನಿಮಗೆ ಹೈ ಪಿಚ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ, ಚೆನ್ನಾಗಿ ಹಾಡಿದಿರಿ. ಸಂಗೀತ ಎಲ್ಲ ಕಲಿತಾ ಇದ್ರೆ? ಇಲ್ಲ ಇಲ್ಲ, ಕಲಿತ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನಿಮಗೆ. ಬಟ್ ಎಲ್ಲೂ ಇದು ಶ್ರುತಿ ಇದಾಗಿಲ್ಲಲ್ಲ. ಎಂದೆಂದು ನೆನಪಿರಲಿ ಈ ಸುದಿನ ಸಂತೋಷದ ಈ ಶುಭ ಮಿಲನ. ತುಂಬ ಚೆನ್ನಾಗಿ ಹಾಡಿದಿರಿ ಅಜಿತ್ ಅವರೇ. ಥ್ಯಾಂಕ್ ಯು ಸರ್, ಗುಡ್ ಲಕ್. ಓಕೆ ಛಾಯ ಮ್ಯಾಮ್, ನೀವು ಯಾವುದೋ ವಾದ್ಯಗೋಷ್ಠಿನಲ್ಲಿ ಹಾಡ್ತೀರಾ ಅನ್ಸುತ್ತೆ ನನಗೆ. ಇಲ್ವಾ, ಇಷ್ಟು ನೀಟಾಗಿ ಹಾಡಿದ್ರಲ್ಲ ನೀವು. ಸಾಮಾನ್ಯ ನಾವು ಮದುವೆ ಮನೆಗೆಲ್ಲ ಹೋದಾಗ ಈ ಹಾಡನ್ನು ಹಾಡ್ತೀವಿ ವಾದ್ಯಗೋಷ್ಠಿನಲ್ಲಿ. ಅಲ್ಲಿ ಯೂಶ್ವಲಿ ಪ್ರಾಕ್ಟೀಸ್ ಆಗಿರುತ್ತೆ ಸಾಮಾನ್ಯ ಮೇಲ್ ಸಿಂಗರ್ಸ್ಗೆಲ್ಲ ಈ ಹಾಡು ಎಲ್ಲ ಕಡೆ ಹಾಡೋದ್ರಿಂದ. ಅದಕ್ಕೆ ಕೇಳಿದೆ ನೀವು ಯಾವ್ದಾರ ವಾದ್ಯಗೋಷ್ಠಿನಲ್ಲಿ ಹಾಡ್ತಿದ್ರಾ ಅಂತ. ಮತ್ತು ನಿಮಗಾಗಿ ನೀವು ಹಾಡ್ಕೋತೀರಾ ಹೇಗೆ? ಹಾಗೆ ಅಷ್ಟು ಅದೇ ಮುಖ್ಯ ಬಿಡಿ, ಪ್ರತಿಯೊಬ್ಬರಿಗೂ ಅವರಲ್ಲೇ ಒಬ್ಬ ಸಂಗೀತಗಾರ ಇರ್ತಾನೆ, ಎಲ್ಲರಲ್ಲಿ ಅವರವ್ರ ಹಾಡ್ಕೊಳ್ಳೋದ್ರಲ್ಲೇ ಖುಷಿ ಸಿಗುತ್ತೆ ಅಂದರೆ ವೆರಿ ನೈಸ್. ಹಾಡೋದಂದ್ರೆ ತುಂಬ ಇಷ್ಟ ಮೇಡಮ್. ಓ ವೆರಿ ಗುಡ್, ಹಾಗಾಗಿ ಹಾಡ್ತಾನೆ ಇರ್ತೀನಿ ನಾನು. ಇಲ್ಲ ತುಂಬ ನೀಟಾಗಿ ಹಾಡಿದ್ರಿ, ಅಂದರೆ ತುಂಬ ಅನುಭವ ಇರೋ ಥರ ಹಾಡಿದ್ರಿ. ಹಾಗಾಗಿ ನಾನು ನೀವು ತುಂಬ ಯಾವ್ದಾರ ವಾದ್ಯಗೋಷ್ಠಿನಲ್ಲಿ ಹಾಡ್ತಿದ್ದೀರಾ ಅಂತ ಕೇಳಿದ್ರು. ಚೆನ್ನಾಗಿ ಹಾಡಿದ್ರಪ್ಪ. ನನಗೆ ನೀವು ಕೆಲವು ಫೋರ್ಸ್ ಸಾಂಗ್ ಎಲ್ಲ ಹೆಂಗೆ ಹಾಡ್ತೀರಾ ಅಂತ ಗೊತ್ತಿಲ್ಲ, ಅಂದರೆ ಡೆಪ್ತ್ ಇರೋವಂಥ ಹಾಡುಗಳು ಹೇಗೆ ಹಾಡ್ತೀರಾ ಅಂದಾದ್ರೆ ಇವಾಗ ಮಾದೇಶ್ವರದ ಹಾಡಿದ್ರಲ್ಲ, ಚೆನ್ನಾಗಿ ಹಾಡಿದ್ರಿ. ಆಲ್ ದ ಬೆಸ್ಟ್, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್. ಗಾನಚಂದನ ಮೆಗಾ ಆಡಿಷನ್ಸ್ ಅಲ್ಲಿ ತಗೊಳ್ಳ ಒಂದು ಸಣ್ಣ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಗಾನಚಂದನ ಮೆಗಾ ಆಡಿಷನ್ಸ್. ಚಿತ್ರ ಐಶ್ವರ್ಯ ಹಾಡು ಮನ್ಮಥ ನೀನೇನ ಹಾಡ್ಲಿಕ್ಕೆ ಬರ್ತಿದ್ದಾರೆ. ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಯಶಸ್ವಿನಿ. ಬಂದೆ ಹೇಳು ನಿನ್ನೆ ಮನ್ಮಥ
ನಿಮ್ಮ ಮನೆ ಅಡ್ರೆಸ್ ಬೇಕಲ್ಲ, ಮನೆ ಅಡ್ರೆಸ್ ಬೇಕು ಅಂತ ಕೇಳ್ತಾ ಇದ್ರೆ ನಗ್ತಿರಲ್ಲ, ಕೊಡೋದು ಬಿಟ್ಟು. ಹೌಸಿಂಗ್ ಬೋರ್ಡ್ ಗುಂಡ್ಲುಪೇಟೆ. ಓ ವೆರಿ ನೈಸ್, ನಾವು ಆ ಮನ್ಮಥನ್ ಕೊಟ್ಬಿಡ್ತೀವಿ. ಈಗ ಮನ್ಮಥರು ಬಂದ್ಬಿಡ್ತಾರೆ. ಹೌದು, ಆಗ್ಲೇ ಸುಮಾರು ಜನ ಫೋನ್ ಮಾಡ್ತಿದ್ರು ನಂಗೆ, ಅವ್ರ ಅಡ್ರೆಸ್ ಕೊಡಿ. ಎನಿವೇಸ್ ಚೆನ್ನಾಗಿ ಹಾಡಿದ್ರಿ, ಎಲ್ಲೋ ಒಂದ್ ಸ್ವಲ್ಪ ಹಂಗೆ ಹಿಂಗೆ ಆಯ್ತು, ನೋಡೋಣ ನಮ್ಮ ಜಡ್ಜಸ್ನ ಕೇಳೋಣ. ಓಕೆ ಮನೋಹರ್ ಸರ್, ಏನ್ ಗೊತ್ತಾ ಯಶಸ್ವಿನಿ, ನೀವು ಹಾಡಿದ್ದೀಯಲ್ಲ ಸ್ವಲ್ಪ ಕೆಲ ಕಡೆ ಸುಮ್ಮನೆ ಲೈನ್ಸ್ ಓದ್ದಂಗಿತ್ತು, ಅದನ್ನು ಇನ್ನೂ ಕರೆಕ್ಟ್ ಮಾಡ್ಬೋದಾಗಿತ್ತು. ಆ್ಯಕ್ಚುಲಿ ನಮ್ಮ ಇಂಡಸ್ಟ್ರಿಯಲ್ಲಿ ವೆಸ್ಟರ್ನ್ ಸಿಂಗರ್ಸು ಇಲ್ಲ, ಫಿಲ್ಮಲ್ಲಂತೂ ಇರೋರೊಬ್ಬರು ಚೈತ್ರ ಅಷ್ಟೇ, ಬೇರೆ ನಮಗೆ ವೆರೈಟಿ ಇಲ್ಲ. ಆ ಜಾಗ ತುಂಬೋದಕ್ಕೆ ಯಾರಾದರೂ ಬೇಕು. ನಿಮ್ಮ ಇದು ಚೆನ್ನಾಗಿದೆ, ಆ ಐಡಿಯಾ ಚೆನ್ನಾಗಿದೆ, ಆದರೆ ನೀವು ಸ್ವಲ್ಪ ಏನು ಪ್ರ್ಯಾಕ್ಟೀಸು ಮತ್ತು ಸ್ವಲ್ಪ ಸಂಗೀತ ಜ್ಞಾನ ಬೇಕು. ಎಕ್ಸ್ಪ್ರೆಷನ್ ಮಾತ್ರ ಎಕ್ಸಲೆಂಟ್, ಚೆನ್ನಾಗಿತ್ತು. ಆದರೆ ಇದು ಟ್ಯೂನ್ ಬೇಕಲ್ಲ, ಶ್ರುತಿ ಬೇಕಲ್ಲ, ಅದಕ್ಕೆ ಸ್ವರ ಕಲಿತ್ರೆ ಇನ್ನೂ ಚೆನ್ನಾಗಿ ಬರೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್ ಮನೋಹರ್ ಅವರು ಹೇಳ್ದಂಗೆ ನಂದು ಸೇಮ್ ಒಪಿನಿಯನ್ನು. ಆಯಿತಾ, ಇವಾಗ ಕ್ಲಾಸಸ್ಸು ನಿಮ್ಮ ಊರಲ್ಲಿ ಇಲ್ಲ ಅಂದರೆ ಆನ್ಲೈನ್ ಕ್ಲಾಸಸ್ಸು ತೊಗೊಳ್ಬೋದು. ಇವಾಗೆಲ್ಲ ಏನು ಟೆಕ್ನಾಲಜಿ ಸಪೋರ್ಟ್ ಚೆನ್ನಾಗೇ ಇದೆ, ಆನ್ಲೈನ್ ಕ್ಲಾಸಸ್ ತೊಗೋಬೋದು. ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು, ಅದೇ ಇದೆಲ್ಲ ಒಂಥರ ಲೈವ್ಲಿಯಾಗಿ ಸ್ಟೇಜ್ಗೆ ಏನು ಬೇಕೋ ಅದೆಲ್ಲ ಇತ್ತಮ್ಮ. ಆದರೆ ತಾಳ ಶ್ರುತಿ ಎಲ್ಲನೂ ಸೇರ್ಬೇಕು ಪುಟ್ಟ. ಓಕೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು, ಅಭ್ಯಾಸ ಮಾಡಬೇಕು, ಕಲಿಬೇಕು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಗುಡ್ ಲಕ್. ಮೈನಾ ಚಿತ್ರದಿಂದ ಜೆಸ್ಸಿ ಗಿಫ್ಟ್ ಅವರ ಸಂಗೀತ ನಿರ್ದೇಶನ, ಕವಿರಾಜ್ ಅವರ ಸಾಹಿತ್ಯ, ಮೊದಲ ಮಳೆಯಂತೆ ಅಂತ ಮಳೆ ಸುರಿಸೋದಕ್ಕೆ ಬರ್ತಿದ್ದಾರೆ ಗೌರೀಶ್.
ಈ ತರ ಸಿನಿಮಾ ಹಾಡುಗಳನ್ನೇ ಹಾಡ್ತೀರಾ ಅಥವಾ ಇನ್ನು ಬೇರೆ ಬೇರೆ ಹಾಡುಗಳು? ಇಲ್ಲ, ನಾನು ಫೋಕ್ ಸಾಂಗ್ ಆಡೋದು. ನಾನು ಡಿಸ್ಟ್ರಿಕ್ಟ್ ಲೆವೆಲ್ ಮತ್ತೆ ಝೋನ್ ಲೆವೆಲ್ ನಾನು ಡಿಗ್ರಿ ಓದ್ತಿದ್ದೀನಿ ಅಟ್ ಪ್ರೆಸೆಂಟ್. ಸೊ ಅಲ್ಲೆಲ್ಲ ಹೋಗಿದ್ದೀನಿ. ನೋಡೋಣ ನಿಮಗೆ ಎಷ್ಟು ಕಮೆಂಟ್ಸ್ಗಳು ಬರುತ್ತೆ, ಹೇಗೆ ಕಮೆಂಟ್ಸ್ ಬರುತ್ತೆ ಅಂತ ಕೇಳ. ಛಾಯಾ ಮ್ಯಾಮ್, ನನಗೆ ಹಾಡೋವಾಗಲೇ ಗೊತ್ತಾಯ್ತು ನೀವು ಚೆನ್ನಾಗಿ ಫೋಕ್ ಹಾಡ್ತೀರಾ ಅಂತಲೇ ನನಗೆ ಅನಿಸ್ತಾ ಇತ್ತು. ಒಂದು 4 ಲೈನ್ ಫೋಕ್ ಹಾಡಿಪ್ಪ ನಿಮ್ಮ ಕಡೆದು. ಮಡಿಕೇರಿ ತಾಲೂಕು ಮಡಿಕೇರಿ ತಾಲೂಕು ಹರಳೆ ಹಂಪಪುರ ನೆರಳೆ ಶಾಲಿ ಗ್ರಾಮ ಹೆಡತೊರೆಯ ಶತಕಾಲ ಕಾವೇರಿ ಬಂದಂತ ನದಿಯ ಪಕ್ಕದ ಒಳಗೆ ಕಪ್ಪಡಿಯೇ ಕೈಲಾಸ ನಡುಬಡೆರ ಚಪ್ಪಾಜಿ ಕೀರೆ ಚೆನ್ನ ಜಮ್ಮ ತೋಪಿನ ದೊಡ್ಡಮ್ಮ ಮಳವಲ್ಲಿ ಸ್ವಾಮಿಗಳು ಬಪೆಗೊಂಡು ಪುರ್ದಂತೇಲವ್ರೇ ಅಯ್ಯ ನಾವು ಕೂಗುವ ಕೂಗು ನಿಮ್ಮ ಪಾದಕ್ಕರುವಾಗಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಯದ ಒಡೆಯ ಲಿಂಗಯ್ಯ ದಯ ಮಾಡು. ಚೆನ್ನಾಗಿತ್ತಪ್ಪ, ಥ್ಯಾಂಕ್ ಯು. ಚೆನ್ನಾಗಿದೆ ಫೋಕ್ ವಾಯ್ಸ್, ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನಿಮ್ಮ ವಾಯ್ಸು. ಆ್ಯಂಡ್ ಇದಕ್ಕೆ ಇನ್ನೂ ಶ್ರಮ ಬೇಕಿತ್ತು ಅನಿಸ್ತು ಗೌರೀಶ್ ನನಗೆ ಹಾಡೋವಾಗ, ಅಂದರೆ ಪಕ್ಕ ಇರಲಿಲ್ಲ ನೀವು ಹಾಡಿದ್ದು. ಶುರುವಾಗಿದೆ ಆಗಿದೆ ಈಗ ಅಂದರೆ ಓಕೆ, ಪರ್ಫಾರ್ಮೆನ್ಸ್ ವೈಸ್ ಪರವಾಗಿಲ್ಲ ಅನಿಸ್ತು, ಆದರೆ ಇನ್ನೂ ಶ್ರಮ ಬೇಕಿತ್ತು ಈ ಹಾಡಿಗೆ, ಇನ್ನೂ ಸ್ವಲ್ಪ ನ್ಯಾಯ ಕೊಡಬೇಕು ಅಂತ ನನಗೆ ಅನಿಸಿತ್ತಪ್ಪ. ಅಂದರೆ ಶ್ರುತಿ ಇರ್ಬೋದು, ಇದಿರ್ಬೋದು, ರೆಂಡ್ರಿಂಗ್ ಇರ್ಬೋದು, ವಾಯ್ಸ್ ವೇರಿಯೇಷನ್ಸ್ ಇರ್ಬೋದು. ಹಾಗೆ ಆಯಿತಾ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಪ್ಪ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನನಗೆ ಗೌರೀಶ್, ನೀವು ಈ ಜಾನಪದ ಹಾಡು ಕೇಳಿ ಇನ್ನೊಂದು ಕೇಳುವ ಆಸೆ ಆಗಿದೆ, ಯಾವ್ದಾರು ಒಂದು ಇನ್ನೊಂದು ಹಾಡ್ತೀರಾ? ಚೆಲ್ಲಿದರು ಮಲ್ಲಿಗೆಯ ಬಾನ ಸೂರೇರಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಬಾನ ಸೂರೇರಿ ಮ್ಯಾಲೆ, ಅಂದಾದ ಚಂದಾದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಅಂದಾದ ಚಂದಾದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾನ ಸೂರೇರಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಬಾನ ಸೂರೇರಿ ಮ್ಯಾಲೆ. ಇನ್ನು ಸ್ವಲ್ಪ ಈ ಸಿನಿಮಾ ಹಾಡುಗಳು ಅಭ್ಯಾಸ ಮಾಡೋಕ್ಕು. ಫೋಕ್ ತುಂಬ ಚೆನ್ನಾಗಿದೆ ಜಾನಪದ ಶೈಲಿ, ಸಿನಿಮಾ ಹಾಡಿಗೆ ಇನ್ನೊಂದು ಚೂರು ಅಡ್ಜಸ್ಟ್ ಆಗ್ಬೇಕು ನೀವು. ಓಕೆ ಪಾ, ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಗಾನಚಂದನ ಮೆಗಾ ಆಡಿಷನ್ಸ್ ಅಲ್ಲಿ ತಗೊಳ್ಳ ಒಂದು ಸಣ್ಣ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಗಾನಚಂದನ ಮೆಗಾ ಆಡಿಷನ್ಸ್. ಚಿತ್ರ ಶ್ರೀನಿವಾಸ ಕಲ್ಯಾಣ, ಹಾಡು ಪವಡಿಸು ಪರಮಾತ್ಮ, ಹಾಡದವರು ಎಸ್ ಪಿ ಬಿ ಅವರು ಇಲ್ಲಿ ಹಾಡ್ಲಿಕ್ಕೆ ಬರ್ತಿದ್ದಾರೆ. ಪ್ಲೀಸ್ ವೆಲ್ಕಮ್ ಚಂದನ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಹನುಗಾಲ ಈ
ಹಗಲು ಮೂಡದೇದಲಿ ಹನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ ಭಕ್ತಿ ಹರಿತವನಲ್ಲ ಮುಕ್ತಿಯೂ ಬೇಕಿಲ್ಲ ಭಕ್ತಿ ಹರಿತವನಲ್ಲ ಮುಕ್ತಿಯೂ ಬೇಕಿಲ್ಲ ನಿನ್ನ ಕಾಣದೆ ಜೀವ ಕ್ಷಣ ಕಾಲ ನಿಲ್ಲದಯ್ಯ ಕಟೇಶ ಮನವೆಂಬ ಮಲ್ಲಿಗೆಯ ಹೂವಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿ ವಾಸ ಶ್ರೀ ವೆಂಕಟೇಶ ಸಪ್ತಗಿರಿ ಚಂದನ ನನ್ಗೇನ್ ಜ್ಞಾಪಕ ಬರುತ್ತೆ ಗೊತ್ತಾ ಚಂದನ ಅಂತಿದ್ದ ಹಾಗೆ ನಾಡಿನ ನಾಡಿ ಚಂದನ 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 ಕೇಳಿಲ್ವಾ ಕೇಳಿದೀರಾ ಚಂದನ ನೋಡೋಣ ನಿಮ್ಮ ಈ ಹಾಡನ್ನ ಜಡ್ಜಸ್ ಏನ್ ಹೇಳ್ತಾರೆ ಕೇಳೋಣ ಓಕೆ ಛಾಯ ಮ್ಯಾಮ್ ನಮಸ್ತೆ ಚಂದನ ನಮಸ್ತೆ ತುಂಬಾ ತುಂಬಾ ಅಭ್ಯಾಸ ಮಾಡ್ಬೇಕಮ್ಮ ತಾಳ ಶ್ರುತಿ ಎಲ್ಲ ಕ್ಲಾಸ್ಗೆ ಹೋಗಬೇಕು ಹಾಡುಗಳು ಕೇಳಬೇಕು ಏನಪ್ಪ ವಾಯ್ಸು ಪರವಾಗಿಲ್ಲ ಅಭ್ಯಾಸ ಮಾಡಮ್ಮ ಓಕೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಮ್ಯಾಮ್ ಮನೋಜ್ ಸರ್ ಚಂದನದೊಳಗೆ ಚಂದನ ಅದಕ್ಕೆ ನಾನು ಅದು ಹೇಳಿದ್ದು ಗಾನ ಚಂದನ ಜೊತೆಗೆ ಹಾಡು ಇದು ಬೇರೆ ಯಾವ್ದಾದ್ರು ಹಾಡು ಬರುತ್ತಮ್ಮ ಜಾನಪದ ಗೀತೆ ಹಾಡಿ ಹಾನುಮಲೆ ಜೇನುಮಲೆ ಗುಂಜುಮಲೆ ಗುಲುಗಂಜಿಮಲೆ 77 ಮಲೆಯಲ್ಲಿ ತಪ್ಪದೆ ನಲಿದು ನಾಟ್ಯ ಮಾಡುವಂತ ನಮ್ಮ ಅಪ್ಪಾಜಿ ಮುದ್ದು ಮಾದಯ್ಯನಪ್ಪ ಅದಕ್ಕೊಂದ್ಸಲ ಅವುಗೇನ್ರಪ್ಪ ಮೊದಲೇ ನಿಮ್ಮ ಪಾದವರೆನೆದು ಮತಿಗಳ ಕರುಣಿಸು ಮಾದೇವಾ ಯತಿಗಳ ಪ್ರಾಸುಂದರಿಯದ ಕಂದಗೆ ಮತಿಗೋ ಶ್ರವ ಕೊಡು ಗುರುದೇವಾ ಮೊದಲೇ ನಿಮ್ಮ ಪಾದವ ನೆನೆದು ಮತಿಗಳ ಕರುಣಿಸು ಮಾದೇವಾ ಹಾಲುಗುಟ್ಟೋರ್ ಮನೆ ಹಾಲು ಸಾಗ್ರ ಮಾಡಿ ನೆಳ್ಳುಗುಟ್ಟೋರ್ ಮನೆ ನೆಳ್ಳು ನೆಲೆ ಮಾಡಿ ಅವರು ಗಂಡು ಮಕ್ಕಳಿಗೆ ಗಣಿಸ್ಥಾನ ಕೊಟ್ಟು ಹೆಣ್ಮಕ್ಕಳಿಗೆ ಮುತ್ತೈದೆ ಸ್ಥಾನ ಕೊಟ್ಟು ಅವರ ಬಲಗೈ ತುಂಬಾ ಹಿಡಿ ಹೊನ್ನು ಕೊಟ್ಟು ಎಡಗೈ ತುಂಬಾ ಸಕಲ ಭಾಗ್ಯವ ಕೊಟ್ಟು ಕಾಪಾಡುವಂತಹ ಮಾದೇಶ್ವರನ ಪಾದಕ್ಕೊಂದ್ಸಲ ಹುಗೇ ಏನ್ರಪ್ಪ ಹೃದಯ ಕಾಲದ ಹೊತ್ತಿನ ಒಳಗೆ ಎತ್ತುವೆ ನಿಮ್ಮ ಶಿವನುಡಿಯ ಎತ್ತುವೆ ನಿಮ್ಮ ಶಿವನುಡಿಯ ತಪ್ಪು ಬಂದರೆ ಮನ್ನಿಸಬೇಕು ಮಾದಪ್ಪ ನಮ್ಮನೆ ಒಡೆಯ ಮೊದಲೇ ನಿಮ್ಮ ಪಾದವ ನೆನೆದು ಮತಿಗಳ ಕರುಣಿಸು ಮಾದೇವಾ ಯತಿಗಳ ಪ್ರಾಸುಂದರಿಯದ ಕಂದಗೆ ಗತಿ ಮೋಕ್ಷವ ಕೊಡು ಗುರುದೇವಾ ಈ ಹಾಡನ್ನ ಎಷ್ಟು ಕರೆಕ್ಟಾಗಿ ಹಾಡ್ದಿಯಲ್ಲಪ್ಪ ತಾಳ ಕರೆಕ್ಟಾಗಿ ಹಾಡಿದ್ದು ಪವಡಿಸುಗ್ ಮಾತ್ರ ಹೋಯ್ತಲ್ಲ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಅಂದ್ರೆ ಗಮನ ಇಟ್ಟು ಕೇಳಿಲ್ಲ ಹಾಡ್ನ ಅಷ್ಟೇ ಅಲ್ವಾ ಇದ್ ನೋಡಮ್ಮ ಕರೆಕ್ಟಾಗಿ ಹಾಡ್ದಿಯಲ್ಲಮ್ಮ ಎಷ್ಟು ಚೆನ್ನಾಗಿ ಹಾಡಿದೆ ಇರ್ಲಿ ಇನ್ಮೇಲಿಂದ ಪ್ರಾಕ್ಟೀಸ್ ಮಾಡಾಯ್ತಾ ಓಕೆ ಇದು ಚೆನ್ನಾಗಿತ್ತಮ್ಮ ಹಾಡಿದ್ದು ಥ್ಯಾಂಕ್ ಯು ಹಾಂ ಅಭ್ಯಾಸ ಮಾಡಿ ಇನ್ನು ಆ್ಯಂಡ್ ಮ್ಯಾಮ್ ನೀವು ಸಾಕಷ್ಟು ಮಾದೇಶ್ವರನ ಬಗ್ಗೆ ಹಾಡಿದ್ದೀರಿ ಸೊ ನಮಗೋಸ್ಕರ ಛಾಯಾ ಮ್ಯಾಮ್ ಹಾಡ್ಲೇಬೇಕಪ್ಪ ನನ್ನ ಫೇವ್ರೇಟ್ ಪ್ಲೀಸ್ ಹಾಡು ಪ್ಲೀಸ್ ನಾನು ತುಂಬ ಹಾಡಿದ್ದೀನಿ ನಾಗೇಂದ್ರ ಅವರು ಮಾದೇವ್ ಸ್ವಾಮಿ ಅಂತ ಆಮೇಲೆ ರವಿ ಆಮೇಲೆ ಮಹೇಂದ್ರ ಇವ್ರಿಗೆಲ್ಲ ತುಂಬ ಹಾಡಿದ್ದೀನಿ ನಾನು ಆ ಕಡೆ ತುಂಬ ಒಳ್ಳೊಳ್ಳೆ ಹಾಡುಗಳು ಕೊಟ್ಟಿದ್ದಾರೆ ಅವರೆಲ್ಲ ಈಗ ಒಂದು ಹಾಡ್ತೀನಿ ಮಲ್ಲಿಗೆ ಹೂವಾಗಿ ಚೆಲ್ಲೀತು ನಿನ್ನ ಪರುಸೆ ಚೆಲ್ಲಾಟಗಾರ ಮಾದಪ್ಪ ಓಹೋ ಚೆಲ್ಲಾಟಗಾರ ಮಾದಪ್ಪ ನಿನ್ನ ಪರುಸೆ ಕಲ್ಲಕ್ಕಿ ಕಣಿವೆ ಇಳಿದಾವೋ ಮಲ್ಲಿಗೆ ಹೂವಾಗಿ ಚೆಲ್ಲೀತು ನಿನ್ನ ಪರುಸೆ ಚೆಲ್ಲಾಟಗಾರ ಮಾದಪ್ಪ ಓಹೋ ಚೆಲ್ಲಾಟಗಾರ ಮಾ
ಮಾದಪ್ಪ ನಿನ್ನ ಪರುಸೆ ಕಲ್ಲಕ್ಕಿ ಕಣಿವೆ ಇಳಿದಾವೋ ದಿಂಡು ಕಲ್ಲಿನ ಮ್ಯಾಲೆ ಗಂಡುಲಿಯ ಕುಳ್ಳಿರಿಸಿ ಗೊಂಡೆ ಚಲ್ಲಾಟಗಾರ ಮಾದಪ್ಪ ಓಹೋ ಚಲ್ಲಾಟಗಾರ ಮಾದಪ್ಪ ನಿನ್ನ ಪರುಸೆ ಕಲ್ಲಕ್ಕಿ ಕಣಿವೆ ಇಳಿದಾವೋ ಕಲ್ಲಕ್ಕಿ ಕಣಿವೆ ಇಳಿದಾವೋ ಕಲ್ಲಕ್ಕಿ ಕಣಿವೆ ಇಳಿದಾವೋ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಹುಡುಗರು ಚಿತ್ರದಿಂದ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಸಾವಿಗೂ ಅಂಜೋದಿಲ್ಲ ಸ್ನೇಹಕ್ಕೆ ಒಂದೇ ಕುಲ ಮನಸಿದ್ರೆ ಮಾರ್ಗ ಅನ್ನೋ ಹುಡುಗರು ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಜಗಡಂ ಜಗಡಂ ಜಗಡ ಕಢಂ ಢಂ ಜಗಡಂ ಜಗಡಂ ಜಗಡ ಕಢಂ ಢಂ ಜಗಡಂ ಜಗಡಂ ಜಗಡ ಕಢಂ ಢಂ ಜಗಡಂ ಜಗಡಂ ಢಂ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ 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 ಅಲ್ಲ ನೀವು ಹಾಡಿದ್ದಕ್ಕೆ ಅದು ಶಂಭೋ ಶಿವ ಶಂಭೋ ನಾನು ಹಾಡಿದ್ರೆ ಚಂಬೋ ಶಿವ ಚಂಬೋ ಆಗಿರುತ್ತೆ ಕರೆಕ್ಟ್ ಆಗಿ ಒಪ್ಪಿಕೊಂಡ್ರು ಪಾಪ ಸೋ ಸ್ವೀಟ್ ವಿಕ್ರಮ್ ಐ ಲೈಕ್ ಯು ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಹಾಡಿದ್ರಿ ವೆರಿ ನೈಸ್ ನೋಡಪ್ಪ ಸರ್ ಹೇಗೆ ಅನಿಸ್ತು ಇವ್ರ ಹಾಡು ಇದು ಹೈ ಪಿಚ್ಚು ತುಂಬ ಚೆನ್ನಾಗಿ ನಿಮ್ಮದು ಪಿಚ್ಚು ಚೆನ್ನಾಗಿ ಹೋಗ್ತಾ ಇದೆ ಆ ರೇಂಜ್ ಎಲ್ಲ ಚೆನ್ನಾಗಿದೆ ನಿಮ್ಮದು ಬೇರೆ ಫೋಕ್ ಹಾಡುಗಳು ಜಾನಪದ ಹಾಡುಗಳು ಹಾಡ್ತೀರಾ ನಮ್ಮ ಚಾಮರಾಜನಗರ ಅಂತಂದ್ರೆ ಇಲ್ಲಿ ಮಲೆ ಮಹದೇಶ್ವರ ಸ್ವಾಮಿ ಹೌದೌದು ಸಿದ್ದಪ್ಪಾಜಿ ಮಂಟೆ ಸ್ವಾಮಿ ಜೊತೆಗೆ ಬಿಳಿಗಿರಂಗ ಸ್ವಾಮಿನೂ ಇದ್ದಾರೆ ಅವ್ರದ್ದು ಕೂಡ ಜನಪದ ಒಂದು ಕತೆ ಈ ಮಲೆ ಮಹದೇಶ್ವರನ ಕಾವ್ಯ ಮಂಟೆ ಸ್ವಾಮಿ ಕಾವ್ಯ ಅದರ ಜೊತೆಗೆ ಈ ಬಿಳಿಗಿರಂಗ ಸ್ವಾಮಿಯ ಕಾವ್ಯನೂ ಸಹ ಇದೆ ಅದರದ್ದು ಒಂದು ತುಣುಕನ್ನು
ತಂದನ್ನ ತಾನ ತಂದನಾನ ತಾನ ತಂದನ್ನ ತಾನ ತಂದೆ ನಾನ ತಂದಾನ ನಾರಾಯಣ ತಂದಾನ ತಂದನ್ನ ತಾನ ತಂದನಾನ ತಾನ ತಂದನ್ನ ತಾನ ನಾರಾಯಣ ತಂದಾನ ನಾರಾಯಣ ತಂದಾನ ಕಕ್ಕೆ ಹೂವಿಗೆ ಒಲಿದ್ಯೋ ಕವಲು ನಾಮಕ್ಕೆ ಒಲಿದ್ಯೋ ಕಕ್ಕೆ ಹೂವಿಗೆ ಒಲಿದ್ಯೋ ಕವಲು ನಾಮಕ್ಕೆ ಒಲಿದ್ಯೋ ಸೋಲಿಗರ ಬಾಲೆಗೊಲಿದ ರಂಗಧಾಮ ತಂದಾನ ಗೋವಿಂದನೇ ತಂದಾನ ತಂದನ್ನ ತಾನ ತಂದನಾನ ತಾನ ತಂದನ್ನ ತಾನ ನಾರಾಯಣ ತಂದಾನ ನಾರಾಯಣ ತಂದಾನ ತುಂಬ ಚೆನ್ನಾಗಿತ್ತು. ಈ ಥರ ಈ ಸೋಲಿಗರ ಹಾಡುಗಳು ತುಂಬ ಇದೆ, ಅವರಲ್ಲಿ ತುಂಬ ಜಾನಪದ ಒಂದು ಭಂಡಾರವೇ ಇದೆ, ಅದೆಲ್ಲ ಈ ಥರ ಪ್ರಚಾರ ಆಗಬೇಕು. ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಕೊಡ್ತೀರಾ? ನಾನು ಒಂದು ಕಾಲೇಜಲ್ಲಿ ಲೆಕ್ಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಅಲ್ಲಿ ನಾವು ಡಿಗ್ರಿ ಇದ್ದಂಗಿಂದನೂ ಸಹ ಅದು ಹಾಡ್ಕೊಂಡು ಬರ್ತಾ ಇದ್ವಿ. ಆ ಥರದ ಕಾರ್ಯಕ್ರಮಗಳು ಇದ್ದಾಗ ಮತ್ತು ನಮ್ಮ ಊರುಗಳಲ್ಲಿ ಹಬ್ಬ ಇದ್ದಾಗ ಕಾರ್ಯಕ್ರಮ ಮಾಡ್ತೀವಿ. ಓಕೆಪ್ಪ, ಚೆನ್ನಾಗಿ ಹಾಡಿದಿರಿ. ಇನ್ನು ಸ್ವಲ್ಪ ಸಂಗೀತ ನೀವು ಅಭ್ಯಾಸ ಮಾಡಿದ್ದಿದ್ರೆ ಇನ್ನೂ ಚೆನ್ನಾಗಿ ಬರೋದು. ಹೈ ಪಿಚ್ ಎಲ್ಲ ಚೆನ್ನಾಗಿದೆ. ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮ್ಯಾಮ್, ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿತ್ತು, ವಾಯ್ಸ್ ಥ್ರೋ ಎಲ್ಲ ಚೆನ್ನಾಗಿತ್ತು. ಬಟ್ ಕೆಲವು ಕಡೆ ಶ್ರುತಿ ಅದೇ ಮನೋಹರ್ ಅವ್ರು ಹೇಳ್ದಂಗೆ ಸ್ವಲ್ಪ ಸೇರಲಿಲ್ಲಪ್ಪ ಅಷ್ಟೇ. ಅದರ್ವೈಸ್ ತುಂಬ ಚೆನ್ನಾಗಿತ್ತಪ್ಪ. ಅಭ್ಯಾಸ ಮಾಡಿ ಚೆನ್ನಾಗಿ. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಬಹುಶಃ ಮ್ಯಾಮ್ ಸರ್ ಇಷ್ಟೊಂದು ಜಾನಪದ ಗೀತೆಗಳೆಲ್ಲ ಹಾಡ್ತಿದ್ದಾರೆ, ಸೊ ಐ ಥಿಂಕ್ ಈಗ ಚಾಮರಾಜನಗರದ ಬದಲು ಜಾನಪದ ನಗರ ಅಂತ ನಾವು ನಾಮಕರಣ ಮಾಡ್ಬೋಣ ಅನ್ಸುತ್ತೆ ಅಲ್ವಾ? ಹೌದಪ್ಪ ಅಲ್ವಾ. ಥ್ಯಾಂಕ್ ಯು, ಲವ್ಲಿ. ಥ್ಯಾಂಕ್ ಯು. ಮುಂದಿನ ಹಾಡು ತೂಗು ಮಂಚದಲ್ಲಿ ಕೂತು ಮೇಘ ಶ್ಯಾಮ ರಾಧೆ ಗಾತು. ಸಾಕು ಸಾಕು, ಹಾಡ್ಲಿಕ್ಕೆ ಬರ್ತಿದ್ದಾರೆ. ಪ್ಲೀಸ್ ವೆಲ್ಕಮ್ ಮಧುಶ್ರೀ.
ಕಷಾಯ ಮ್ಯಾಮ್. ವಾಯ್ಸ್ ಚೆನ್ನಾಗಿದೆ ಮಾ. ತಾಳ ತಾಳ ಶ್ರುತಿ ಚೆನ್ನಾಗಿದೆ, ಪರವಾಗಿಲ್ಲ. ತಾಳ ತಾನಿ ನಾನಿ 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 ತಾನಿ ನಾನಿ ಇದು ಹಿಂಗಿದೆ ಅಲ್ವಾ, ಕರೆಕ್ಟಾಗಿ ಹಾಡಬೇಕಪ್ಪ. ನೀವು ಹಾಡಿ, ನಾನು ತಾಳ ಹಾಕ್ತೀನಿ, ಅದನ್ನ ನೋಡ್ಕೊಂಡು ಹಾಡಿ. ಹಾಂ, ತೂಗು ಮಂಚದಲ್ಲಿ ಕೂತು, ಗೊತ್ತಾಯ್ತಾ, ಸಸ್ಟೈನ್ ಜಾಸ್ತಿ ಆಯ್ತಲ್ಲಿ, ಆಯ್ತಾ. ತೂಗು ಮಂಚದಲ್ಲಿ ಕೂತು ಬರಬೇಕಪ್ಪ. ಓಕೆ, ಅದೇನಾಗ್ತಿದೆ ಅಂದರೆ ತಾಳಕ್ಕೆ ಸ್ವಲ್ಪ ಸ್ವಲ್ಪ ಸಸ್ಟೈನ್ ಆಗ್ತಿದೆ ಸಾಹಿತ್ಯ ನಿಮ್ಮದು. ತೂಗು ಮಂಚದಲ್ಲಿ ಕೂತು ಮೇಘ ಶಾಮರಾಧೆ ಗಾತು, ಅದು ಚೆನ್ನಾಗಿ ಹಾಡಿನ ಜೊತೆನೇ ಹಾಡ್ಕೋಬೇಕಮ್ಮ. ಸುಮಾರು ಜನ ಹಾಡ್ತಾರಲ್ಲ ಸಿಂಗರ್ಸ್, ಒಳ್ಳೊಳ್ಳೆ ಸಿಂಗರ್ಸ್ ಹಾಡನ್ನ ಅವ್ರ ಜೊತೆನೇ ನೀವು ಹಾಡ್ಕೋಬೇಕು ರೆಕಾರ್ಡ್ ಹಾಕ್ಕೊಂಡು, ಆವಾಗ ನಿಮಗೆ ತಾಳ ಕೂತ್ಕೊಳ್ಳುತ್ತೆ. ಆಯಿತಾ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಮ್ಮ, ವಾಯ್ಸ್ ಚೆನ್ನಾಗಿದೆ, ಅಭ್ಯಾಸ ಮಾಡಬೇಕು. ಓಕೆ ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಮನೋಹರ್ ಸರ್, ಜಾನಪದ ಯಾವ್ದಾರು ಹಾಡ್ತೀರಾ? ಭಾವಗೀತೆ ಮತ್ತು ವಚನಗಳು ಹಾಡ್ತೀನಿ ಸರ್. ಜಾನಪದ ಅವರ ವಚನಗಳು ಹಾಡ್ತೀರಾ? ಒಂದು ವಚನ ಹಾಡಿ. ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಕೂಡಲ ಸಂಗ ವಚನದಲ್ಲಿ ನಾಮಾಮೃತ ತುಂಬಿ. ಯಾವುದಾದ್ರೂ ಕುಣಿಸುವಂತ ಹಾಡು ಬರುತ್ತಾ? ಯಾಕ್ಲೇ ಬಡ್ದಾಡ್ತಿತ್ತಮ್ಮ, ಯಾಕ್ಲೇ ಬಡ್ದಾಡ್ತಿತ್ತಮ್ಮ, ಯಾಕ್ಲೇ ಬಡ್ದಾಡ್ತಿತ್ತಮ್ಮ, ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ ನೀ ನೋಡದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನೀ ನೋಡದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಇದು ತಾಳಬದ್ಧವಾಗಿದೆ, ಇಲ್ಲಾಂದ್ರೆ ನಿಮಗೆ ತಾಳದ ಸಮಸ್ಯೆ ಸ್ವಲ್ಪ ಇದೆ, ತಾಳ ಹರತಾಳ ಆಗ್ತಾ ಇದೆ. ತಾಳದ ಬಗ್ಗೆ ಜಾಸ್ತಿ ಗಮನ ಕೊಡ್ಬೇಕು ನೀವು. ಉಳಿದಂತೆ ಒಳ್ಳೆ ವಾಯ್ಸು, ಡೆಪ್ತ್ ಇದೆ ವಾಯ್ಸಲ್ಲಿ, ಆದರೆ ತಾಳ ಹಿಡಿತಾ ಇಲ್ಲ ನೀವು. ಅದೊಂದು ಅಭ್ಯಾಸ ಮಾಡಿದ್ರೆ ಒಳ್ಳೆ ಇದು ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು. ಗಾನಚಂದನ ಮೆಗಾ ಆಡಿಷನ್ಸ್ ಅಲ್ಲಿ ತಗೊಳ್ಳ ಒಂದು ಸಣ್ಣ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಗಾನಚಂದನ ಮೆಗಾ ಆಡಿಷನ್ಸ್. ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಚಿತ್ರ ನೋಡು ಗಾಳಿಪಟ್ಟ. ಹೌದು, ಮಿಂಚಾಗಿ ನೀನು ಬರಲು ಅಂತ ಹಾಡ್ತಿದ್ದಾರೆ ಮಹೇಶ್.
ತುಂಬ ಚೆನ್ನಾಗಿ ಹಾಡಿದ್ರಿ. ಇನ್ನು ಸ್ವಲ್ಪ ವಾಯ್ಸಲ್ಲಿ ಥ್ರೋ ಬೇಕಿತ್ತು ಅನ್ಸುತ್ತೆ. ಥ್ರೋ ಅಂತಂದರೆ ಒಂಥರ ಮೊನಾಟನಸ್ಸಾಗಿ ಹಾಡಿದ್ರಿ, ಅದರಲ್ಲಿ ಇನ್ನೂ ಜೀವ ತುಂಬಬೇಕಿತ್ತು ಅನಿಸ್ತಪ್ಪ ನನಗೆ. ಶ್ರುತಿ ಏನು ಎಲ್ಲೂ ಹೋಗಲಿಲ್ಲ, ಎಲ್ಲ ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟದ್ದು ಬಿಟ್ಟರೆ ಜಾಸ್ತಿ ಹೋಗಲಿಲ್ಲ, ಬಟ್ ಇನ್ನೂ ಸ್ವಲ್ಪ ಅನುಭವಿಸ್ಬೇಕಿತ್ತು ಹಾಡನ್ನ ಅಂತ ಅನ್ನಿಸ್ತು ಅಷ್ಟೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಸೋನು ನಿಗಮ್ ತುಂಬ ಗಮಕಗಳೆಲ್ಲ ಕೊಟ್ಟಿದ್ದಾರೆ. ನಾನಿನ್ನ ಹೃದಯದ ಚಂದಾದಾರನು, ಆ ಡಿಟೇಲ್ ಇಲ್ಲ, ಚಂದಾದಾರನು ಹಂಗೆ ಹೇಳಿದ್ರೆ ನೀವು ಆ ವಿವರಣೆ ಇದೆ, ಆಗ ಅಷ್ಟು ವಿವರ ಇದೆಯಲ್ಲ, ಅಷ್ಟು ಬೇಕು, ನೀವು ಅದೆಲ್ಲ ಅಬ್ಸರ್ವ್ ಮಾಡಿಲ್ಲ. ನಾನಿನ್ನ ಕನಸಿಗೆ ಚಂದಾದಾರನು, ಚಂದ ಬಾಕಿ ನೀಡಲು ಬಂದೇ ಬರುವೆನು. ಅದೆಲ್ಲ ಗಮನ ಕೊಟ್ಟು ಕೇಳಬೇಕು, ಅವ್ರದ್ದು ತುಂಬ ಸಣ್ಣ ಸಣ್ಣ ಗಮಕಗಳಿದ್ದಾವೆ, ಅದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು, ಆವಾಗ ಇನ್ನೂ ಚೆನ್ನಾಗಿ ಬರ್ತಿತ್ತು. ಅಭ್ಯಾಸ ಮಾಡಿ ಚೆನ್ನಾಗಿ. ಮುಂದಿನ ಹಾಡು ಆಹಾ ಎಂತ ಆಕ್ಷಣ, ಹಾಡ್ಲಿಕ್ಕೆ ಬರ್ತಿದ್ದಾರೆ, ಪ್ಲೀಸ್ ವೆಲ್ಕಮ್ ಅಂಜಲಿ. ಇಟ್ಸ್ ಅ ಲವ್ಲಿ ಸಾಂಗ್. ಇನ್ಫ್ಯಾಕ್ಟ್ ಚಿತ್ರ ಅಮ್ಮ ಏನು ಸಖತ್ತಾಗಿ ಹಾಡಿದ್ರು ಅಯ್ಯಪ್ಪ, ಇಷ್ಟು ಕ್ಯೂಟಾಗಿ ಮುದ್ದು ಮುದ್ದಾಗಿ ಹಾಡಿದರು. ಬಟ್ ಈ ಮೇಡಮ್ ಹೇಗೆ ಹಾಡಿದ್ರು ಅಂತ ಡೈರೆಕ್ಟಾಗಿ ಛಾಯಾ ಮ್ಯಾಮ್ನ ನಾನು ಕೇಳ್ತೀನಿ. ನಿಮ್ಮ ಹಾಡಿದ ಕ್ಷಣ ಹೇಗಿದೆ ಅಂತ. ನಿಂಗೆ ಹಾಡೋ ಉತ್ಸಾಹ ಇದೆಯಪ್ಪ ಅಂದರೆ ತುಂಬ ಪ್ರಾಕ್ಟೀಸ್ ಮಾಡಬೇಕಮ್ಮ. ಯಾಕೆ ಶ್ರುತಿ ಶ್ರುತಿ ಎಲ್ಲ ನೋಡ್ಕೋಬೇಕು ಪುಟ್ಟ. ಈ ಪ್ರೀತಿ ಶ್ರುತಿ, ನಮಗೆ ಜಜ್ಮೆಂಟ್ ಸಿಗಬೇಕು ಅಂದರೆ ಹಾಡುಗಳು ಕೇಳಬೇಕಮ್ಮ. ನೀನು ಹಾಡ್ತಿರೋದು ನೀನು ತಪ್ಪು ಮಾಡ್ತಿದ್ಯಾ ಅಂತ ಗೊತ್ತಾಗಕ್ಕೆ ನೀನು ಹಾಡುಗಳು ಕೇಳಿ ನೀನೇ ರೆಕಾರ್ಡ್ ಮಾಡಿಕೊಂಡು ಇನ್ನೊಂದ್ಸತಿ ಕೇಳಬೇಕು, ಅವಾಗ ನಿಂಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೀ ಏನು ಮಿಸ್ಟೇಕ್ ಮಾಡ್ತಾ ಇದೆಯಾ ಅಂತ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಮ್ಮ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಏನು ಓದ್ತಾ ಇದ್ದೀರಿ? ನರ್ಸಿಂಗ್ ಮಾಡ್ತಿದ್ದೀನಿ ಸರ್. ನರ್ಸಿಂಗಾ? ಓಕೆ, ಸ್ವಲ್ಪ ಅಭ್ಯಾಸ ಮಾಡಬೇಕಮ್ಮ. ಅದೇ ಸ್ವಲ್ಪ ಅಭ್ಯಾಸ ಆಗ್ತಾ ಆಗ್ತಾ ಸರಿ ಬರುತ್ತೆ. ಓಕೆ ಮಾ, ಗುಡ್ ಲಕ್. ಥ್ಯಾಂಕ್ ಯು ಸರ್. ಮನೋಹರ್ ಸರ್, ಇವತ್ತಿನ ಚಾಮರಾಜನಗರದ ರೌಂಡಲ್ಲಿ ಹೆಚ್ಚಾಗಿ ಜಾನಪದನೇ ಕೇಳ್ತಾ ಇದ್ದೀವಿ, ಅದರಲ್ಲಿ ಒಂದು ಬಹುಮುಖ್ಯ ಕೊಡುಗೆ ನಿಮ್ಮದು ಸೇರುತ್ತೆ. ಯಾಕಂದರೆ ಜನುಮದ ಜೋಡಿ ಚಿತ್ರದಲ್ಲಿ ಇವತ್ತಿಗೂ ಹಾಗೂ ಯಾವತ್ತೇ ಕೇಳಿದ್ರೂ ಆ ಹಾಡು ನಮಗೆ ತುಂಬ ಇಷ್ಟ, ಅದು ಕೋಲುಮಂಡೆ ಜಂಗಮ ದೇವ. ಅಂಡ್ ಸೂಪರ್ ಡೂಪರ್ ಚಿತ್ರಪ್ಪ, ಓ ಮೈ ಗಾಡ್, ಜನ್ಮದ ಜೋಡಿಗೆ
ಅದರ ಬಗ್ಗೆ ಏನಾದ್ರು ಆ ಜಾನಪದ ಹಾಡನ್ನ ನೀವು ಹೇಗೆ ಅದನ್ನು ಅಳವಡಿಸ್ಕೊಂಡ್ರಿ ಸಿನಿಮಾಗೆ? ಮೊದಲು ನನ್ನ ಮನಸ್ಸಲ್ಲಿ ಈ ಕಂಸಾಳೆ ಹಾಡನ್ನು ಎಲ್ಲಾದರೂ ಸಿನಿಮಾದಲ್ಲಿ ಅಳವಡಿಸ್ಕೋಬೇಕು ಅಂತ ಇತ್ತು. ಸಂದರ್ಭಗಳು ಸಿಕ್ಕಲಿಲ್ಲ ನನಗೆ. ಒಂದು ಸಲ ನನಗೆ ಜಗ್ಗೇಶ್ ಅವರು ಈ ಎನ್ ಸಿ ಸಿ ಕ್ಯಾಂಪಿಗೆ ಟ್ರೈನಿಂಗ್ ಮ್ಯೂಸಿಕ್ ಟ್ರೈನಿಂಗಿಗೆ ಕಳಿಸಿದರು ನನಗೆ, ಅವರ ಫ್ರೆಂಡ್ ಒಬ್ಬರು ಕ್ಯಾಪ್ಟನ್. ಸೊ ಅಲ್ಲಿ ಈ ಕಂಸಾಳೆ ಮಹದೇವಯ್ಯವರ ಮಗ ಕುಮಾರಸ್ವಾಮಿ ಅಂತ ಇದ್ದಾರೆ, ಅವ್ರ ಪರಿಚಯ ಆಯಿತು. ಅವರೆಲ್ಲ ಹೇಳ್ಕೊಡೋದೆಲ್ಲ ನೋಡಿದೆ ನಾನು. ತುಂಬ ಚೆನ್ನಾಗಿ ಈ ತಾಳದ ಇದರಲ್ಲಿ ಮಾಡಬೇಕು ಸಾಂಗ್ ಯಾವ ಅಂದ್ಕೊಂಡಿದ್ದೆ. ಅದಾಗಿ ಒಂದು 2 ವರ್ಷ ಆದಮೇಲೆ ಈ ಜನ್ಮ ಜೋಡಿ ಅವಕಾಶ ಆಯಿತು. ಆವಾಗ ಇವರು ನಮ್ಮ ನಾಗಾಭರಣ ಸರ್ ನನಗೆ ಹೇಳಿದ್ರು, ಮನೋರು ಕಂಸಾಳೆ ಶೈಲಿಯಲ್ಲಿ ಇದಕ್ಕೆ ಒಂದು ಹಾಡು ಮಾಡಿ ಅಂತ. ಆವಾಗ ನನಗೆ ಖುಷಿಯಾಯಿತು, ಒಂದು ಇಲ್ಲಿ ಒಂದು ಅವಕಾಶ ಆಯಿತು ಅಂತ. ಸೊ ಭರಣ ಸರ್ ನನಗೆ ಮೈಸೂರು ಮಹದೇವಯ್ಯವರ ಕ್ಯಾಸೆಟೆಲ್ಲ ಕೊಟ್ಟರು. ನನಗೆ ಕೊಟ್ಟು ಅದೆಲ್ಲ ಕೇಳ್ತಾ 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 ಈ ಹಾಡು, ಈ ಕೋಲಮಂಡೆ ಹಾಡು ಹುಟ್ಕೊಳ್ತು. ಫಸ್ಟು 2 ಲೈನು ಅದರಿದ್ದ ಮಹದೇವಯ್ಯವ್ರದ್ದು ತೊಗೊಂಡು ಮಿಕ್ಕಿದೆಲ್ಲ ನಾವೆಲ್ಲ ರಚನೆ ಮಾಡಿದ್ವಿ. ದೊಡ್ಡರಂಗೇಗೌಡರು ಸಾಮಾನ್ಯವಾಗಿ ಕಂಸಾಳೆ ಹಾಡೆಲ್ಲ ಈ ಮಲೆ ಮಹದೇಶ್ವರ ಭಕ್ತಿಗೀತೆ, ಹೌದು, ಆದರೆ ದೊಡ್ಡರಂಗೇಗೌಡರ ಕೈಯಿಂದ ಅದು ಪ್ರೇಮಗೀತೆ ಆಗೋಯ್ತು. ತುಂಬ ಅದನ್ನು ತುಂಬ ಚೆನ್ನಾಗಿ ಅವರು ಆ ಸಿಚುವೇಶನ್ ಪ್ರಕಾರ ಬರೆದು ಕೊಟ್ಟರು. ಸೊ ಹಾಗಾಗಿ ಅದು ಆಮೇಲೆ ಸಿನಿಮಾದಲ್ಲೂ ಅಷ್ಟೇ ಅದನ್ನು ಅವರು ಆ ಕಂಸಾಳೆ ಇದರಲ್ಲಿ ಡ್ಯಾನ್ಸ್ ಮಾಡಿದ್ರಿಂದ ಅದಿನ್ನೂ ಪಾಪ್ಯುಲರ್ ಆಯಿತು. ಸೊ ಚಾಮರಾಜನಗರದ 9 ನವರತ್ನಗಳು ಇಲ್ಲಿ ಹಾಡಿವೆ. ಸೊ ಈ ನವರತ್ನಗಳಲ್ಲಿ 2 ರತ್ನ ಮಾತ್ರ ಸೆಲೆಕ್ಟ್ ಆಗುತ್ತೆ, ನೋಡೋಣ ಆ ರತ್ನಗಳು ಯಾರು ಅಂತ. ನಮ್ಮ ಕಂಠಸನ್ನ ಎಲ್ಲ ಕರೆದ್ಬಿಡೋಣ, ಪ್ಲೀಸ್ ಬನ್ನಿ ಸ್ಟೇಜ್ ಮೇಲೆ. ನಮ್ಮ ತೀರ್ಪುಗಾರರನ್ನ ಬರ್ಮಾಡ್ಕೊಳ್ಳೋಣ, ಜೋರ ಚಪ್ಪಾಳೆ ಮೂಲಕ ಛಾಯಾ ಮ್ಯಾಮ್ ಹಾಗೂ ಮನೋಹರ್ ಸರ್. ಚಾಮರಾಜನಗರದಲ್ಲಿ ತುಂಬ ಪ್ರತಿಭಾವಂತರಿದ್ದಾರೆ, ಎಂಥ ಒಳ್ಳೆ ಜಾನಪದ ಕಲಾವಿದರು. ಯಾಕೆಂದರೆ ನಾನು ಕ್ಯಾಸೆಟ್ ಫೀಲ್ಡಲ್ಲಿ ತುಂಬ ವರ್ಷದಿಂದ ವರ್ಕ್ ಮಾಡ್ತಿರೋದ್ರಿಂದ ಗೊತ್ತು ನನಗೆ ಅಲ್ಲಿ ಇದು, ಅದೇ ಮನೆ ಮನೆಗಳಲ್ಲಿ ಸಂಗೀತ ಅಂತ ಹೇಳ್ತೀನಲ್ಲ, ಹಾಗಾಗಿ ಇವತ್ತು ಎಲ್ಲ ಚೆನ್ನಾಗಿ ಹಾಡಿದ್ರಪ್ಪ, ಯಾರು ಗೆದ್ದಿಲ್ವೋ ಅವರು ಬೇಜಾರು ಮಾಡ್ಕೋಬೇಡಿ, ಮುಂದೆ ಅವಕಾಶಗಳು ಬಂದಾಗ ಎಲ್ಲ ಕಡೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಆಲ್ ದ ಬೆಸ್ಟ್ ನಿಮಗೆಲ್ರಿಗೂ ಹೇಳ್ತಾ. ರೋಜಾ ಸುಖದ ಸ್ವಪ್ನ ಮತ್ತೆ ಅಜಿತ್ ಕುಮಾರ್. ಎಂದೆಂದು ನೆನಪಿರಲಿ ಈ ಸುದಿನ, ಸಂತೋಷದ ಈ ಶುಭ ಮಿಲನ. ಎಂದೆಂದು ನೆನಪಿರಲಿ ಈ ಸುದಿನ, ಸಂತೋಷದ ಈ ಶುಭ ಮಿಲನ. ಅಜಿತ್ ಕುಮಾರ್. ಓಕೆ, ಸೊ ಚಾಮರಾಜನಗರದಿಂದ ಆಯ್ಕೆಯಾಗಿರುವಂಥ ಸ್ಪರ್ಧಿಗಳು ರೋಜಾ ಹಾಗೂ ಅಜಿತ್ ಕುಮಾರ್, ಮತ್ತೊಮ್ಮೆ ಜೋರು ಚಪ್ಪಾಳೆ. ಇಬ್ಬರಿಗೂ ಶುಭಾಶಯಗಳು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತ್ರ ನಾವು ಇಬ್ಬರನ್ನು ಮಾತ್ರ ಆಯ್ಕೆ ಮಾಡಬೇಕಾದ್ದು, ಉಳಿದವರಿಗೆ ಮುಂದೆ ಅವಕಾಶಗಳು ಬರ್ಬೋದು. ಮುಂದೆ ಕಾಂಪಿಟೇಷನ್ ಟಫ್ ಆಗ್ತಾ ಹೋಗುತ್ತೆ, ಚೆನ್ನಾಗಿ ಅಭ್ಯಾಸ ಮಾಡಬೇಕು. ನೀವು ಅಲ್ಲ, ನೀವು ಎಲ್ಲರೂ ಅಭ್ಯಾಸ ಮಾಡ್ತಾ ಇರ್ಬೇಕು. ಸಂಗೀತಕ್ಕೆ ಯಾವತ್ತು ಸ್ಟಾಪ್ ಅಂತ ಇಲ್ಲ, ಎಲ್ಲರೂ ಅಭ್ಯಾಸ ಮಾಡ್ತಿದ್ರೆ ಒಳ್ಳೆಯದು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್. ನಮ್ಮ ಚಾಮರಾಜನಗರದ ಸಂಚಿಕೆನ ಇಲ್ಲೇ ಮುಕ್ತಾಯ ಮಾಡ್ತಿದ್ದೀವಿ. ಮತ್ತಷ್ಟು ಪ್ರತಿಭಾವಂತ ಸ್ಪರ್ಧಿಗಳೊಂದಿಗೆ ನಾವು ನಿಮ್ಮನ್ನ ಭೇಟಿಯಾಗ್ತೀವಿ. ನಾನು ವಿಕ್ರಮ್ ಸೂರಿ, ನಾನು ನಿಮ್ಮ ಹೋಸ್ಟ್ ಅಂಡ್ ದೋಸ್ತ್ ನಮಿತಾ ರಾವ್ ಸೈನಿಂಗ್ ಆಫ್. ನೋಡ್ತಾ ಇರಿ ಡಿಡಿ ಚಂದನ, ಕೇಳ್ತಾ ಇರಿ ಗಾನ ಚಂದನ. ಕಾರಣ್ಯ ನೀಡುವ ಕೊಡಗಲ್ಲಮ್ಮ ದೇವ.
ಕೊಡ್ತಾನ ನಮ್ಮಪ್ಪ ಶಿವ, ಅವನು ಒಳಿದ್ರೆ ಕೊಂಡು ಕೊರ್ಣಾನಿ ಬಂಗಾರ ಮಾಡವ್ವ, ಅಕ್ರೆ ಮಾತಾಡಿ ಪೂಜೆ ಮಾಡಿ ಅಂದವನೇ ಮಾಡಿವ ಕೋಲು ಮಂಡೆ